ಲೂಕನು ಬರೆದ ಸುವಾರ್ತೆ ಅಧ್ಯಾಯ 3. ಸ್ನಾನಿಕನಾದ ಯೋಹಾನನು ಉಪದೇಶ ಮಾಡಿದ್ದು. ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಣಕ್ಕೆ ಬಂದ 15ನೆಯ ವರುಷದಲ್ಲಿ ಪೊಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು, ಹೆರೋದನು ಗಲೀಲಾಯಕ್ಕೆ ಉಪರಾಜನು, ಅವನ ತಮ್ಮನಾದ ಫಿಲಿಪ್ಪನು ಇತುರಾಯ ತ್ರಕೋನೀತಿ ಸೀಮೆಗಳಿಗೆ ಉಪರಾಜನು, ಲುಸನ್ಯನು ಅಬಿಲೇನೆಗೆ ಉಪರಾಜನು ಆಗಿರುವಲ್ಲಿ ಅನ್ನನು ಕಾಯಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಜಕರಿಯನ ಮಗನಾದ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು. ಅವನು ಯೋರ್ದನ್ ಹೊಳೆಯ ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲಾ ಸಂಚರಿಸಿ ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುವವನಾದನು. ಇದು ಯಶಾಯನೆಂಬ ಪ್ರವಾದಿಯ ಗ್ರಂಥದಲ್ಲಿ ಬರೆದಿರುವ ಮಾತಿಗೆ ಅನುಸಾರವಾಗಿ ನಡೆಯಿತು. ಆ ಮಾತು ಏನೆಂದರೆ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ, ಎಲ್ಲಾ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲಾ ಬೆಟ್ಟಗುಡ್ಡಗಳು ತಗ್ಗಿಸಲ್ಪಡುವವು, ಡೊಂಕಾಗಿರುವಂಥದು ನೀಟಾಗುವುದು, ಕೊರಕಲಾದ ದಾರಿಗಳು ಸಮವಾಗುವವು, ಎಲ್ಲಾ ಮನುಷ್ಯರು ದೇವರಿಂದ ಸಿದ್ಧವಾಗುವ ರಕ್ಷಣೆಯನ್ನು ಕಾಣುವರು ಎಂಬುದಾಗಿ ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದೇ. ಹೀಗಿರಲಾಗಿ ಅವನು ತನ್ನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಹೊರಟು ಬಂದ ಜನರ ಗುಂಪುಗಳಿಗೆ, ಎಲೈ ಸರ್ಪಜಾತಿಯವರೇ, ಮುಂದೆ ಕಾಣಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೂ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂದು ನಿಮ್ಮೊಳಗೆ ಅಂದುಕೊಳ್ಳುವರಾಗಬೇಡಿರಿ. ದೇವರು ಅಬ್ರಹಾಮನಿಗೆ, ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿಯದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ಎಂದು ಹೇಳಿದನು. ಆಗ ಆ ಗುಂಪಿನವರು, ಹಾಗಾದರೆ ನಾವೇನು ಮಾಡಬೇಕು ಎಂದು ಅವನನ್ನು ಕೇಳಿದ್ದಕ್ಕೆ ಅವನು, ಎರಡು ಅಂಗಿಗಳುಳ್ಳವನು ಇಲ್ಲದವನಿಗೆ ಒಂದು ಕೊಡಲಿ, ಆಹಾರವುಳ್ಳವನು ಇಲ್ಲದವನಿಗೆ ಕೊಡಲಿ ಎಂದು ಅವರಿಗೆ ಹೇಳಿದನು. ಸುಂಕದವರು ಸಹ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಬಂದು, ಗುರುವೇ ನಾವೇನು ಮಾಡಬೇಕು ಎಂದು ಅವನನ್ನು ಕೇಳಲು ಅವನು, ನೇಮಿಸಿದ ಹಾಸಲಿಗಿಂತ ಹೆಚ್ಚಾಗಿ ಏನೂ ಎಳಕೊಳ್ಳಬೇಡಿರಿ ಎಂದು ಅವರಿಗೆ ಹೇಳಿದನು. ಸಿಪಾಯಿಗಳು ಸಹ ಬಂದು ನಾವು ಏನು ಮಾಡಬೇಕು ಎಂದು ಅವನನ್ನು ಕೇಳಿದಾಗ ಅವನು ಅವರಿಗೆ, ಯಾರನ್ನಾದರೂ ಬೆದರಿಸಬೇಡಿರಿ, ಯಾರ ಮೇಲಾದರೂ ಸುಳ್ಳು ದೂರು ತಂದು ದುಡ್ಡು ಕಸಕೊಳ್ಳಬೇಡಿರಿ, ನಿಮ್ಮ ಸಂಬಳದಲ್ಲಿ ತೃಪ್ತರಾಗಿರಿ ಎಂದು ಹೇಳಿದನು. ಹೀಗಿರುವಲ್ಲಿ ಇಸ್ರಾಯೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದರಿಂದ ಅವರೆಲ್ಲರೂ ಯೋಹಾನನ ವಿಷಯವಾಗಿ, ಇವನೇ ಆ ಕ್ರಿಸ್ತನಾಗಿರಬಹುದೋ ಏನೋ ಎಂದು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರಲು ಯೋಹಾನನು ಅವರೆಲ್ಲರಿಗೆ, ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವವನು, ಆದರೆ ನನಗಿಂತ ಶಕ್ತನು ಬರುತ್ತಾನೆ, ಆತನ ಕೆರಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ, ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು, ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವುದಕ್ಕಿದ್ದಾನೆ, ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಉತ್ತರ ಕೊಟ್ಟನು. ಇನ್ನು ಬೇರೆ ಅನೇಕ ಮಾತುಗಳಿಂದ ಅವನು ಇಸ್ರಾಯೇಲ್ ಜನರಿಗೆ ಬುದ್ಧಿ ಹೇಳಿ ಸುವಾರ್ತೆಯನ್ನು ಸಾರುತ್ತಿದ್ದನು. ಆದರೆ ಉಪರಾಜನಾದ ಹೆರೋದನು ತನ್ನ ಅಣ್ಣನ ಹೆಂಡತಿಯಾದ ಹೆರೋದ್ಯಳ ನಿಮಿತ್ತವಾಗಿಯೂ, ತಾನು ಮಾಡಿದ್ದ ಎಲ್ಲಾ ದುಷ್ಕೃತ್ಯಗಳ ನಿಮಿತ್ತವಾಗಿಯೂ ಯೋಹಾನನಿಂದ ಗದರಿಸಲ್ಪಟ್ಟವನಾಗಿ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿ
ತನ್ನ ದುಷ್ಕೃತ್ಯಗಳ ಲೆಕ್ಕವನ್ನು ಇನ್ನೂ ಹೆಚ್ಚಿಸಿದನು. ಯೇಸು ದೀಕ್ಷಾ ಸ್ನಾನ ಮಾಡಿಸಿಕೊಂಡದ್ದು. ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ, ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಯೇಸು ಕ್ರಿಸ್ತನ ವಂಶಾವಳಿ. ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರುಷದವನಾಗಿದ್ದನು. ಆತನು ಜನರ ಎಣಿಕೆಯಲ್ಲಿ ಯೋಸೇಫನ ಮಗನು. ಯೋಸೇಫನು ಹೇಲಿಯ ಮಗನು. ಇವನು ಮತ್ತಾತನ ಮಗನು. ಇವನು ಲೇವಿಯ ಮಗನು. ಇವನು ಮೇಲ್ಕಿಯ ಮಗನು. ಇವನು ಯನ್ನಾಯನ ಮಗನು. ಇವನು ಯೋಸೇಫನ ಮಗನು. ಇವನು ಮತ್ತತೀಯನ ಮಗನು. ಇವನು ಆಮೋಸನ ಮಗನು. ಇವನು ನಹೂಮನ ಮಗನು. ಇವನು ಎಸ್ಲಿಯ ಮಗನು. ಇವನು ನಗ್ಗಾಯನ ಮಗನು. ಇವನು ಮಹಾತನ ಮಗನು. ಇವನು ಮತ್ತತೀಯನ ಮಗನು. ಇವನು ಶಿಮಿಯ ಮಗನು. ಇವನು ಯೋಸೇಕನ ಮಗನು. ಇವನು ಯೂದನ ಮಗನು. ಇವನು ಯೋಹಾನನ ಮಗನು. ಇವನು ರೇಸನ ಮಗನು. ಇವನು ಜೆರುಬಾಬೆಲನ ಮಗನು. ಇವನು ಸಲತಿಯೇಲನ ಮಗನು. ಇವನು ನೇರಿಯ ಮಗನು. ಇವನು ಮೇಲ್ಕಿಯ ಮಗನು. ಇವನು ಅದ್ದಿಯ ಮಗನು. ಇವನು ಕೋಸಾಮನ ಮಗನು. ಇವನು ಎಲ್ಮದಾಮನ ಮಗನು. ಇವನು ಏರನ ಮಗನು. ಇವನು ಯೆಹೋಶುವನ ಮಗನು. ಇವನು ಎಲಿಯೇಜರನ ಮಗನು. ಇವನು ಯೋರೇಮನ ಮಗನು. ಇವನು ಮತ್ತಾತನ ಮಗನು. ಇವನು ಲೇವಿಯ ಮಗನು. ಇವನು ಸಿಮಿಯೋನನ ಮಗನು. ಇವನು ಯೂದನ ಮಗನು. ಇವನು ಯೋಸೇಫನ ಮಗನು. ಇವನು ಯೋನಾಮನ ಮಗನು. ಇವನು ಎಲಿಯಕೀಮನ ಮಗನು. ಇವನು ಮಲಯಾನ ಮಗನು. ಇವನು ಮೆನ್ನನ ಮಗನು. ಇವನು ಮತ್ತಾತನ ಮಗನು. ಇವನು ನಾಥಾನನ ಮಗನು. ಇವನು ದಾವೀದನ ಮಗನು. ಇವನು ಇಷಾಯನ ಮಗನು. ಇವನು ಓಬೇದನ ಮಗನು. ಇವನು ಬೋವಜನ ಮಗನು. ಇವನು ಸಲ್ಮೋನನ ಮಗನು. ಇವನು ನಹಸ್ಸೋನನ ಮಗನು. ಇವನು ಅಮಿನಾದಾಬನ ಮಗನು. ಇವನು ಅರ್ನೇಯನ ಮಗನು. ಇವನು ಎಸ್ರೋನನ ಮಗನು. ಇವನು ಪೆರೆಸನ ಮಗನು. ಇವನು ಯೂದನ ಮಗನು. ಇವನು ಯಾಕೋಬನ ಮಗನು. ಇವನು ಇಸಾಕನ ಮಗನು. ಇವನು ಅಬ್ರಹಾಮನ ಮಗನು. ಇವನು ತೇರನ ಮಗನು. ಇವನು ನಹೋರನ ಮಗನು. ಇವನು ಸೆರೂಗನ ಮಗನು. ಇವನು ರೆಗುವನ ಮಗನು. ಇವನು ಫೆಲಗನ ಮಗನು. ಇವನು ಹೇಬೆರನ ಮಗನು. ಇವನು ಸಾಲನ ಮಗನು. ಇವನು ಕೈನಾನನ ಮಗನು. ಇವನು ಅರ್ಫಕ್ಷಾದನ ಮಗನು. ಇವನು ಶೇಮನ ಮಗನು. ಇವನು ನೋಹನ ಮಗನು. ಇವನು ಲಾಮೆಕನ ಮಗನು. ಇವನು ಮತೂಶಲನ ಮಗನು. ಇವನು ಹನೋಕನ ಮಗನು. ಇವನು ಯರದನ ಮಗನು. ಇವನು ಮಹಲಲೇಲನ ಮಗನು. ಇವನು ಕೈನಾನನ ಮಗನು. ಇವನು ಎನೋಶನ ಮಗನು. ಇವನು ಸೇತನ ಮಗನು. ಇವನು ಆದಾಮನ ಮಗನು. ಇವನು ದೇವರ ಮಗನು.